ಲೇಡೀಸ್ಗೆಲ್ಲ ಫ್ರೀಯಾಗಿ ಕೊಡಿರೋದು, ಅದರಲ್ಲಿ ನಮಗೇನು ಬೇಜಾರಿಲ್ಲ. ಬಟ್ ನೀವು ಸಿಟಿ ಕೊಡಬೇಡಿ, ಹೊರಗಡೆ ಕೊಡಿ. ನಿಮಗೆ ನಮ್ಮ ಕರ್ನಾಟಕ ಸಾಕ್ತಿರೋದು ಬೆಂಗಳೂರು. ಬಿ ಜೆ ಪಿ ಅವ್ರು ನಮ್ಮನ್ನು ಆಳ್ ಮಾಡಿದ್ರೆ ನಾವು ಕಾಂಗ್ರೆಸ್ಗೆ ಓಟ್ ಕೊಟ್ರೆ ಕಾಂಗ್ರೆಸ್ ನಮ್ಮ ಇನ್ನ ರೋಡ್ ಕರೆದಿದ್ರೆ ಹೆಂಗೆ ಹೇಳಿ? ಸಿಕ್ಕಿದವ್ರನ್ನೆಲ್ಲ ಕುಳಿಸ್ಕೊಂಡು ಹೋಗ್ತೀರಿ 2 ರೂಪಾಯಿ 3 ರೂಪಾಯಿಗೆ ನಾವು. ಇಲ್ಲ, ಕಾಂಗ್ರೆಸ್ ಸರ್ಕಾರ ಹೇಳಿದೆ ಲೇಡೀಸ್ಗಳು ಬಸ್ ಅಂತ. ಇವಾಗ ಜನ್ಸಿ ಏನು ಮಾಡಬೇಕು? ಇವಾಗ ಲೇಡೀಸ್ ಲೇಡೀಸ್ ಅಂದರೆ ಕಾಂಗ್ರೆಸ್ಗೆ ಜನ್ಸ್ ಓಟ್ ಹಾಕಿಲ್ಲ. ಅವ್ರು ಮಾಡಿದ್ದೆ ಸರ್ಕಾರ ಮಾಡಿದ್ರೆ ನಮ್ದೇನಿದೆ. ಸೊ ಅಲ್ಲಿ ಬಲ್ಗೈಲಿ ಕೊಡ್ತಾರೆ, ಹಿಂಗೆ ಎಡಗೈಲಿ ಕಿದ್ಕೊಂತಾರೆ, ಅಷ್ಟೇ ಮಾಡ್ತಿರೋದು ಸರ್. ಮೇಡಮ್, ಏನು ಸಮಸ್ಯೆ ಅಂದರೆ ಲೇಡೀಸ್ಗೆಲ್ಲ ಫ್ರೀಯಾಗಿ ಕೊಡಿರೋದು, ಅದರಲ್ಲಿ ನಮಗೇನು ಬೇಜಾರಿಲ್ಲ. ಬಟ್ ನೀವು ಸಿಟಿ ಕೊಡಬೇಡಿ, ಹೊರಗಡೆ ಕೊಡಿ. ಸಿಟಿಯಲ್ಲಿ ನಿಮಗೆ ನಮ್ಮ ಕರ್ನಾಟಕ ಸಾಕ್ತಿರೋದು ಬೆಂಗಳೂರು. ಅದು ಬಿಟ್ಬಿಟ್ಟು ನೀವು ಸಿಟಿಯಲ್ಲಿರೋದನ್ನೆಲ್ಲ ನೀವು ಬಂದ್ ಮಾಡಿಬಿಟ್ರೆ ಜನ ಹೆಂಗೆ ಬದುಕ್ತಾರೆ? ಆಟೋ ಡ್ರೈವರ್ ನಿಮ್ಮನ್ನು ನಂಬ್ಕೊಂಡು ನಾವು ಓಟ್ ಹಾಕಿತ್ತು. ಬಿ ಜೆ ಪಿ ಅವ್ರು ನಮ್ಮನ್ನು ಆಳ್ ಮಾಡಿದ್ರೆ ನಾವು ಕಾಂಗ್ರೆಸ್ಗೆ ಓಟ್ ಕೊಟ್ರೆ ಕಾಂಗ್ರೆಸ್ ನಮ್ಮ ಇನ್ನೂ ರೋಡ್ ಕರೆದಿದ್ರೆ ಹೆಂಗೆ ಹೇಳಿ? ಇದರಿಂದ ಇಷ್ಟು ಡ್ರೈವರ್ಗೆ ಎಷ್ಟು ಪ್ರಾಬ್ಲಮ್, ಎಷ್ಟು ಗಾಡಿ ನಿಂತಿದೆ ಇಲ್ಲಿ? ಆ ಪ್ರೀಪೇಡಲ್ಲೂ ಜನ ಬರ್ತಿಲ್ಲ, ಎಲ್ಲ ಬಸ್ಸಲ್ಲೇ ಹೋಗ್ತಾಯಿದ್ದಾರೆ. ಅಟ್ಲೀಸ್ಟ್ ಒಂದು ಬಸ್ ಕ್ಯಾಚ್ ಮಾಡ್ಕೊಂಡೋದ್ರೆ ಪರವಾಗಿಲ್ಲ. ಚೇಂಜ್ ಮಾಡಿ ಹೋಗ್ತಾಯಿರ್ತಾರೆ ಅವರು. ಅವ್ರಿಗೇನು ಟೈಮ್ ಸ್ಪೆಂಡ್ ಆದರೂ ಪರವಾಗಿಲ್ಲ, ಅವ್ರು ದುಡ್ಡು ಸೇವ್ ಆಗಬೇಕು. ಅದರಿಂದಾಗಿ ಡ್ರೈವರ್ಗೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅವರೇ. ಪರಿಹಾರ ಅಂದರೆ ನೀವು ದುಡ್ಡಂತೂ ಡ್ರೈವರ್ಗಳು ಕೊಡೋದಿಲ್ಲ ಇಲ್ವಾ? ಇಲ್ಲ, ನಮಗೆ ಟ್ಯಾಕ್ಸ್ ಫ್ರೀ ಮಾಡಿಬಿಡಿ, ಪರ್ಮಿಟ್ ಫ್ರೀ ಮಾಡಿಬಿಡಿ, ಈ ಟೂ ವೀಲರ್ ಕೊಟ್ಟಿದ್ದಾರಲ್ಲ ಆ ಥರ ನಮಗೊಂದು ವೈಟ್ ಬೋರ್ಡ್ ಕೊಟ್ಬಿಡಿ. ಸಿಕ್ಕಿದವ್ರನ್ನೆಲ್ಲ ಕುಳಿಸ್ಕೊಂಡು ಹೋಗ್ತೀರಿ 2 ರೂಪಾಯಿ 3 ರೂಪಾಯಿಗೆ ನಾವು. ಆಟೋ ಓಡಿಸೋದೇ ಬಡವರು. ನಾವು ಏನು ಸಹಾಯ ಮಾಡ್ತೀನಿ ಅಂದರೆ, ಫಸ್ಟ್ ಆ ಸೀಟ್ಗಳು ಎಷ್ಟು ಜನ ಇದ್ದಾರೆ ಎಲ್ರಿಗೂ ಹೇಳಿ ಬಡ್ಡಿ ಆಗಬೇಡ ಅಂತ. ನಾವು ಹಂಗೆ ಓಡಿಸ್ತೀವಿ ಗಾಡಿನ. ಯಾಕೆಂದರೆ ಒಂದು ತಿಂಗಳು ಕಟ್ಟಿಲ್ಲ ಅಂದರೆ ನಾವು ಬಡ್ಡಿಗೆ ಬಡ್ಡಿ ಕಟ್ತಾ ಇದ್ದೀವಿ. ಯಾರು ಕೇಳಬೇಕು ಇದು? ಈ ಸರ್ಕಾರ ಮಾಡ್ತಾರೆ ಅಂತ ಕೇಳಿ ಸರ್, ಒಂದೇ ಒಂದು ಮಾತು ಹೇಳಿ ಸರ್. ಇವಾಗ ಈ ಬಸ್ಸುಗಳಿಂದ ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆ, ಮುಂದಕ್ಕಿನ್ನ ಏನು ಪ್ರಾಬ್ಲಮ್ ಆಗುತ್ತೆ? ಅಕ್ಕಿ ಕೊಡ್ತೀನಿ ಅಂತಿದ್ದೀರಿ, ಅಕ್ಕಿ ಸೆಂಟ್ರಲ್ ಕೊಡಲ್ಲ ಅಂತೀರಿ. ನೀವು ಸೆಂಟ್ರಲ್ ಕೇಳಿಲ್ಲ, ಅವ್ರು ಕೊಡ್ತಾರಂತ. ಮೊದಲೇ ನೀವೆಲ್ಲ ಡಿಸೈಡ್ ಮಾಡಿ ತೊಗೊಬೇಕಾಗಿತ್ತು. ಅಟ್ಲೀಸ್ಟ್ ಅಕ್ಕಿ ಆದರೂ ಬಂದು ತಿನ್ಕೊಂಡಿಲ್ಲ, ಅದು ಗಂಜಿ ಆದರೂ ಕುಡ್ಕೊಂಡಿರ್ತೀವಿ. ಇವಾಗ ಅದಕ್ಕೂ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಕರೆಂಟ್ ಬಿಲ್ ನೋಡಿ, ಹೋದ ತಿಂಗಳು ನಮ್ದು ಬಂದಿದ್ದು ಎಷ್ಟು ಬಂದಿದೆ ಗೊತ್ತಾ? 1200 ರೂಪಾಯಿ ಬಂತು. ಇವಾಗ 2800 ರೂಪಾಯಿ ಬಂದಿದೆ, ಯಾರು ಹೇಳಬೇಕು? ಡಬಲ್ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ. ನೀವು ಕರೆಂಟ್ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ತಿಟ್ಟು 200 ಯೂನಿಟು 200 ಯೂನಿಟ್ ಎಲ್ಲಿಂದ ಕೊಡ್ತಾ ಇದ್ದೀರಿ? ಹಾಂ, ನಾವು ಯಾರಿಗೆ ಇದನ್ನ ಕ್ವಶನ್ ಮಾಡಬೇಕು? ನೀವು ಬರೀ ಮಾತಾಡಿ ಕೇಳ್ತೀರಿ, ನಮ್ಮದು ಬರೀ ಆಗ್ತೀರಿ ಅಷ್ಟೇ. ನೀವು ಕ್ವಶನ್ ಕೇಳೋದಿಲ್ಲ, ನಾವು ಯಾರು ಕ್ವಶನ್ ಕೇಳಬೇಕು? ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತದೆ? ಏನು ಹೇಳೋಕ್ಕಾಗಲ್ಲ ಸರ್, 5 ವರ್ಷ ಅವ್ರು ಹಾಳೆ ಆಳ್ತಾರೆ. ನಾವು ಅವಾಗಿಂದ ಇದೆ ಹಿಂಗೆ ಅನ್ವಾಸನೆ ಕೊಡ್ಬೇಕು ನಾವು. ಆಮೇಲೆ ಮಿಕ್ಕಿದ ಆಮೇಲೆ ನೋಡೋಣ ಬೇರೆ ಸರ್ಕಾರಕ್ಕೆ ಏನು ಮಾಡ್ಬೇಕು ಮಾಡೋಣ. ಈ ಸರ್ಕಾರ ಅಂತ ಇವಾಗ ಏನು ಮಾಡೋದಿಲ್ಲ, ಎಲ್ಲ ಮಾತು ಕೊಟ್ಬಿಟ್ಟಿದ್ದಾರೆ. ಅವ್ರ ಮಹಾತ್ಮ ಗರಪ್ಪ ನಡ್ಕೊತಾರೆ, ನೋಡೋಣ ಆಮೇಲೆ ಬೇಕಾದ್ರೆ ನೋಡೋಣ ಮುಂದಕ್ಕೆ. ನಮ್ಮ ಹೆಸರು ರವಿಕುಮಾರ್ ಅಂತ. ಇವಾಗ ಲೇಡೀಸ್ ಎಲ್ಲ ಬಸ್ ಫ್ರೀ ಕೊಟ್ಬಿಟ್ರು, ಆಟೋಗಳಲ್ಲಿ ಜಾಸ್ತಿ ಹೋಗೋದೆ ಲೇಡೀಸ್ಗಳು. ಈಗ ನೋಡಿ ನಮಗೆ ಕಷ್ಟ ಆಗಿದೆ. ಓಲಾ, ಊಬರ್, ರಾಪಿಟೋ ಇವರೆಲ್ಲ ಇವಾಗ ನಾವು ಮೀಟ್ರ್ ಹಾಕೊಂಡು ಹೆಂಗೆ ಓಡಿಸ್ಕೊಂಡು ಜೀವನ ಮಾಡ್ಕೊಂಡಿದ್ರು. ಒಂದು ಟ್ರೈನ್ ಬರ್ತದೆ ರೋಡ್ನಲ್ಲಿ ಹಂಗನ. ಇವಾಗ ಬಸ್ಗಳನ್ನೆಲ್ಲ ಎಲ್ಲರೂ ಲೇಡೀಸ್ಗೆಲ್ಲ ಫ್ರೀ ಕೊಟ್ಬಿಟ್ರೆ ನಾವು ಹೆಂಗೆಲ್ಲ ಜೀವನ ಮಾಡಬೇಕು? ಇಲ್ಲ ರಾಪಿಟೋ, ಓಲಾ, ಊಬರ್ ಇವ್ರಿಗೆಲ್ಲ ತೆಗ್ಬಿಡಿ. ನಿಮ್ಮ ಸರ್ಕಾರದಿಂದ ತಾನೇ ನಡೆಸ್ತಾರದು. ಇವ್ರಿಗೆಲ್ಲ ತೆಗ್ಬಿಡಿ, ನೀವು ರಾಪಿಟೋ, ಓಲಾ, ಊಬರ್ಗೆಲ್ಲ ತೆಗ್ಬಿಡಿ. ನಾವು ಹೆಂಗೆ ಜೀವನ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತೀರಿ ಅಷ್ಟೇ ನಾವು ಆಟೋ ಡ್ರೈವರ್ ಹೇಳೋದು ಸರ್, ಬೇರೆ ಏನಿಲ್ಲ. ಇಲ್ಲ, ಕಾಂಗ್ರೆಸ್ ಸರ್ಕಾರ ಹೇಳಿದೆ ಲೇಡೀಸ್ಗಳು ಬಸ್ ಅಂತ. ಇವಾಗ ಜನ್ಸಿ ಏನು ಮಾಡಬೇಕು? 90% ಕಾಲೇಜ್ಗಳ್ದು ಎಲ್ಲ ರೈಲ್ವೆ ಸ್ಟೇಷನಿಂದ ಬರೋದು ಜಾಸ್ತಿ ಲೇಡೀಸ್ಗಳೇ. ಇವಾಗ ನಮಗೆ ತುಂಬ ಕಷ್ಟ ಆಗಿದೆ. ಆಟೋ ಡ್ರೈವರ್ಗೆ ತಿಂಗಳು ಬಂದರೆ ಫೈನಾನ್ಸ್ ಕಟ್ಟಬೇಕು, ಮಕ್ಕಳದು ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳದು ಸ್ಕೂಲ್ದು ನೋಡಬೇಕು, ನಾವು ಜೀವನ ಮಾಡಬೇಕಿಲ್ಲ ಸರ್. ಹೆಣ್ಮಕ್ಳಿಗೆ 2,500 ಕೊಟ್ಟರೆ ಏನು ಉಪ್ಪಿದೆ ಸರ್? 2,500 ಯಜಮಾನಿ ಕೊಡ್ತಾರಂದ್ರೆ ಇವಾಗ ಅತ್ತೆ ಇರ್ತದೆ, ಸೊಸೆ ಇರ್ತದೆ, ಮನೆಯಲ್ಲಿ ಎಂಟಿ ಇರ್ತದೆ, ಯಾರಿಗಂತ ಕೊಡ್ತೀರಾ ಸರ್? ಕರೆಂಟ್ ಬಿಲ್ಲು ಹೋದ ತಿಂಗಳು ಬಂದ್ಬಿಟ್ಟು 1,000 ರೂಪಾಯಿ ಬಂದರೆ ಈ ತಿಂಗಳು ಬಂದ್ಬಿಟ್ಟು 1,800 ರೂಪಾಯಿ ಬಂದಿದೆ. ನಾವು ಬಡವ್ರು ಎಲ್ಲಿಂದ ಕಟ್ಟಬೇಕು? ನಮಗೆ ಕಷ್ಟ ಆಗಿರೋದು ಜಾಸ್ತಿ. ಓಲಾ, ಊಬರ್, ರಾಪಿಟೋ ಇದಕ್ಕೆ ನೀವೇನಾನ ಒಂದು ಮಾಡಿ. ಆಟೋ ಡ್ರೈವರ್ಗೆ ಏನಾನ ಇವಾಗ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನು ಮಾಡಿದರು ಲಾಸ್ಟ್ ಟೈಮ್ ಅದು ಮೀಟಿಂಗ್ ಇತ್ತು. ಆಟೋ ಡ್ರೈವರ್ ಯೂನಿಫಾರ್ಮ್ ಹಾಕೊಂಡು ಆಟೋವ್ರಿಗೆ ನಾವು ಕಷ್ಟ ಕೊಡೋದಿಲ್ಲ, ನಾವು ಆಟೋ ಡ್ರೈವರ್ಗೆ ಹೆಲ್ಪ್ ಮಾಡ್ತೀರಂದರು ಡಿ ಕೆ ಶಿವಕುಮಾರ್ ಸಾಹೇಬ್ರು. ಈಗ ನೀವೇ ಕಾಂಗ್ರೆಸ್ನಿಂದ ಒಂದು ಏನನ್ನ ಆಟೋ ಡ್ರೈವರ್ಗೆ ಒಂದು ಅನುಕೂಲ ಮಾಡಿದ್ರೆ, ರೋಡ್ನಲ್ಲಿ ನೋಡಿ ನಿಲ್ಲಿಸ್ರೆ 500 ರೂಪಾಯಿ ಫೈನು. ಪ್ಯಾಸೆಂಜರ್ ಏನಾರ ನಿಲ್ಲಿಸ್ರೆ ನಾವು ನಿಲ್ಕೊಂಡು ವೇಟ್ ಮಾಡ್ತೀರಿ, 500 ರೂಪಾಯಿ ದಂಡ ಕಟ್ಟಬೇಕು. ನಾವು ಎಲ್ಲಿಂದ ಕಟ್ಟಬೇಕು ಸಾರಿಗೆ? ಕಾಂಗ್ರೆಸ್ ಗೌರ್ಮೆಂಟ್ ಏನಾನ ಒಂದು ಆಟೋ ಡ್ರೈವರ್ಗೆ ಹೆಲ್ಪ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ನಮ್ಮ ಎಲ್ಲ ಡ್ರೈವರ್ ಏನಂದರೆ ಈಗ ನಡೀತಾ ಇತ್ತು ಹೆಂಗೆ ಬಸ್ಗಳು ಫ್ರೀ ಮಾಡಿಬಿಟ್ರು, ಅರ್ಧ ನಮಗೆ ಏಟ್ ಬೀಳ್ತು, ಅರ್ಧ ನಮಗೆ ಓಲಾ, ಊಬರ್ನಿಂದ, ರಾಪಿಟೋನಿಂದ
ತುಂಬ ಏಟ್ ಬೀಳ್ತಾ ಇದೆ. ಅದಕ್ಕೆ ನೀವು ಏನನ ಒಂದು ಅನುಕೂಲ ಮಾಡಿ, ಅನುಕೂಲ ಏನನ ನೀವು ಮಾಡ್ಕೊಡಿ ಆಟೋ ಡ್ರೈವರ್. ಈಗ ಲೇಡೀಸ್ ಲೇಡೀಸ್ ಅಂದ್ರೆ ಕಾಂಗ್ರೆಸ್ ಗೆ ಜನ್ಸ್ ಓಟ್ ಹಾಕಿಲ್ಲ, ಕಾಂಗ್ರೆಸ್ ಗೆ ಜನ್ಸ್ ಓಟ್ ಹಾಕಿದಾರ ಲೇಡೀಸ್ ಓಟ್ ಒಂದ್ ನೀವೇ ಒಂದ್ ನಿಮ್ಗೆ ನ್ಯೂಸ್ ಪ್ರಕಾರ ನೀವೇ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಆಟೋ ಡ್ರೈವರ್ ಕಷ್ಟ ನೀವು ಹೇಳಿ ದೊಡ್ಡವ್ರಿಗೆ ಸ್ವಲ್ಪ ಹೇಳಿ ಇದು ಮಾಡಿ. ಸಾಧಿಕ ಅಂತ ಸರ್ ರಾಶಿ ಲೇಡೀಸ್ ಹತ್ತುತ್ತಾ ಇಲ್ಲ ಮೇಡಮ್, ಲೇಡೀಸ್ ಹತ್ತುತ್ತಾ ಇಲ್ಲ ಗಾಡಿಗೆ. ಏನು ಸಮಸ್ಯೆ ಇರೋದು ಈಗ ಇರಷ್ಟು ದಿನ ಕಾಲ ತಳ್ಕೊಂಡು ಹೋಗ್ತಾ ಇರೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇರಷ್ಟು ದಿನ ಹೋಗ್ತಾ ಇರಬೇಕು, ರೂಪಾಯಿ 5 ರೂಪಾಯಿ ದುಡಿದು 2 ರೂಪಾಯಿ ದುಡಿತೀವಿ ಅಷ್ಟೇ. ಅಂತದೇ ಆ ಥರ ಇತ್ತು, ಇವಾಗ ಆ ಥರ ಮೊದಲು ಥರ ದುಡಿಮೆ ಇತ್ತು, ಇವಾಗಿಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಸ್ವಲ್ಪ ತೊಂದರೆ ಆಗಿದೆ, ಲೇಡೀಸ್ ಹತ್ತಾ ಇಲ್ಲ ಗಾಡಿಗೆ ಅಷ್ಟೇ, ಲೇಡೀಸ್ ಹತ್ತಾ ಇಲ್ಲ ಗಾಡಿಗೆ. ಅದು ನೀವೇನಾದ್ರು ಮಾಡಬೇಕು, ನಾವೇನು ಮಾಡೋಕ್ಕಾಗಲ್ಲ. ಅಂದರೆ ಲೇಡೀಸ್ಗೆಲ್ಲ ಕೊಡಬಾರ್ದಂತ ನಮ್ಮ ಅನಿಸಿಕೆ. ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು. ಅದು ಸ್ವಲ್ಪ ಡೆಲ್ ಆಗಿದೆ ಸರ್, ಲೇಡೀಸ್ ಹತ್ತಾ ಇಲ್ಲ. ನಾವು ಏನು ಹೇಳೋಕ್ಕಾಗುತ್ತೆ ಸರ್, ಅವ್ರು ಅವ್ರು ಮಾಡಿದ್ದೆ ಸರ್ಕಾರ ಮಾಡಿದೆ, ನಮ್ದೇನಿದೆ ಹೇಳಿ. ರಾಮು ಸರ್, ಇದರಿಂದ ತುಂಬಾ ಸಮಸ್ಯೆ ಆಗ್ತಿದೆ. ಸೊ ಇವರು ಎಲ್ಲರಿಗೂ ಫ್ರೀ ಫ್ರೀ ಅಂತ ಅಂತಾರೆ. ಸೊ ಈಗ ಸುಮಾರು ಜನ, ಈಗ ಮೊನ್ನೆ ಯಾವುದೋ ಇನ್ಸಿಡೆಂಟು ನೀವೇ ಟಿ ವಿನಲ್ಲಿ ತೋರಿಸಿದ್ರಿ, ತುಂಬ ಜನ ಹತ್ತಿ ಬಸ್ ಎಲ್ಲ ಹಾಳು ಮಾಡಿದ್ದಾರೆ. ಸೊ ಅದೆಲ್ಲ ತೊಂದರೆ ಆಗೋದು ಸಾರ್ವಜನಿಕರು, ಎಲ್ಲ ನಮ್ಮ ಒಂದು ಸಾರ್ವಜನಿಕರು ಏನು ತೆರಿಗೆ ಕಟ್ತೀವೋ, ಸೊ ಅದರಿಂದ ಇವರು ಬೇರೆಯವರಿಗೆ ಉಪಯೋಗ ಮಾಡ್ತಾರೆ. ಸೊ ನಮ್ಮ ದುಡ್ಡನ್ನ ಇವರು ಫ್ರೀಯಾಗಿ ಬಳಸ್ಕೊಳೋಕ್ಕೆ ಯೂಸ್ ಮಾಡಬಾರ್ದು. ಸೊ ಅದೊಂದು ವ್ಯಾಲ್ಯೂ ಕೊಟ್ಟು ಅವ್ರು ಬಳಸ್ಕೋಬೇಕು ಸರ್. ಅವರು ಫ್ರೀ ಮಾಡಿದರೆ ಒಪ್ಕೊಳ್ಳೋಣ, ಬಟ್ ಅದು ಇಂಡೈರೆಕ್ಟಾಗಿ ನಮಗೆ ಅಲ್ವಾ ಸರ್ ಎಫೆಕ್ಟ್ ಆಗೋದು. ಸೊ ಈಗ ಎಲ್ಲ ಫ್ರೀ ಅಂತ ಮಾಡಿದ್ದಾರೆ. ಸೊ ಅಲ್ಲೇನು ಮಾಡಿದರೆ, ಕರೆಂಟ್ ಬಿಲ್ ಫ್ರೀ ಅಂತಂದರು, ಹಿಂದ್ಗಡೆಯಿಂದ ಜಾಸ್ತಿ ಮಾಡಿದರು. ಸೊ ಬಸ್ ಫ್ರೀ ಅಂತಂದರು, ಹಿಂದ್ಗಡೆಯಿಂದ ಬಸ್ ಫೇರ್ ಜಾಸ್ತಿ ಮಾಡಿದ್ದಾರೆ. ಸೊ ಮತ್ತೊಂದು ಫ್ರೀ ಅಂತಾರೆ, ಅದನ್ನ ಹಿಂದ್ಗಡೆಯಿಂದ ಜಾಸ್ತಿ ಮಾಡ್ತಾರೆ. ಸೊ ಅಲ್ಲಿ ಬಲ್ಗೈಲಿ ಕೊಡ್ತಾರೆ, ಹಿಂಗೆ ಎಡಗೈಲಿ ಕಿದ್ಕೊಂತಾರೆ, ಅಷ್ಟೇ ಮಾಡ್ತಿರೋದು ಸರ್. ಸರ್ ಇದು ಮಾಡಬಾರ್ದಿತ್ತು, ಮಾಡಿದ್ದಾರೆ. ಸೊ ಇದು ಮಾಡಿರೋದು ನಾವೇ ಅನುಭವಿಸ್ಬೇಕು. ಮೇಡಮ್ ಮಾಡಲಿ, ಬಟ್ ಏನು ಗೊತ್ತಾ, ಔಟ್ ಸೈಡ್ ಮಾಡಲಿ, ಬೆಂಗಳೂರಲ್ಲಿ ಮಾತ್ರ ಮಾಡ್ಬೋದು. ಯಾಕೆ ಅಂತಂದರೆ ಬೆಂಗಳೂರಲ್ಲಿ ಎಷ್ಟೋ ಜನ ಆಟೋ ಡ್ರೈವರ್ಗಳಿದ್ದಾರೆ, ಎಷ್ಟೋ ಜನ ಕ್ಯಾಬ್ನವರಿದ್ದಾರೆ, ತುಂಬ ಎಫೆಕ್ಟ್ ಆಗುತ್ತೆ ನಮಗೆ, ತುಂಬ ಜನಗಳಿಗೆ. ಯಾಕೆಂದರೆ ಡ್ರೈವರ್ಸ್ ಎಲ್ಲನೂ ಇದನ್ನು ನಂಬ್ಕೊಂಡೇ ಜೀವನ ಮಾಡ್ತಾ ಇರೋದು. ಅಷ್ಟು ಬಿಟ್ಟರೆ ಇವರು ಔಟ್ ಸೈಡ್ ಮಾಡ್ಕೊಂಡಿದ್ರು ಒಳ್ಳೆಯದೇ, ಬೇಡಾನಂತೇಳ ಜನಗಳಿಗೆ ತುಂಬ ಆ ಕಡೆಯಿಂದ ಬರೋರಿಗೆ ಈ ಕಡೆಯಿಂದ ಮಹಿಳೆಯರು ಹೋಗಿ ಅವ್ರಿಗೆ ಅನುಕೂಲ ಆಯಿತು. ಬಟ್ ಆದರೆ ಬೆಂಗಳೂರಲ್ಲಿ ಮಾತ್ರ ಮಾಡಬಾರ್ದಾಗಿತ್ತು ಮೇಡಮ್, ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ. ದಿನ 500 ರೂಪಾಯಿ ಮಾಡೋಕ್ಕಾಗ್ತಾ ಇಲ್ಲ ಇವಾಗ ದಿನ, ಅವಾಗೆಲ್ಲ ಒಂದು 800-900 ಮಾಡ್ಬೋದಾಯಿತು, ಇವಾಗ 500 ರೂಪಾಯಿ ಮಾಡೋಕ್ಕಾಗ್ತಾ ಇಲ್ಲ ಮೇಡಮ್. ನಮ್ಮ ಕೈಲಿ ಗ್ಯಾಸ್ ರೇಟ್ ಕಡಿಮೆ ಮಾಡಲ್ಲ ಅವರು, ಯಾಕೆಂದರೆ ಅವ್ರ ಮೇಲೆ ಮಾಡೋದು, ಇವರೆಲ್ಲ ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಕೊಡ್ತಾರೆ ಮೇಡಮ್, ಅದು ಮಾತು ಉಳಿಸ್ಕೊತಾರೆ ಅವರು, ಉಳಿಸ್ಕೊಂಡೇ ಉಳಿಸ್ಕೊತಾರೆ ಮಾತು, ಎಲ್ಲ ಇದು ಮಾಡ್ತಾರೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಮಾಡಬಾರ್ದಾಗಿತ್ತು ಅಂತ. ಅದು ಕೊಡಿ ಅಂತ ಯಾರು ಕೇಳಿಲ್ಲ, 2000 ಕೊಡಿ ಅಂತ ಯಾರು ಕೇಳಿಲ್ಲ. ಆದರೆ ಇವರ ಪ್ರೀತಿಯಿಂದ ಹೇಳೋರೆ ಕೊಡ್ತಾ ಇದ್ದಾರೆ. ಅದು ನಮ್ಮ ಆಟೋ ಡ್ರೈವರ್ಗೆ ಕ್ಯಾಬ್ನವ್ರಿಗೆ ತುಂಬ ಕಷ್ಟ ಆಗುತ್ತೆ ಮೇಡಮ್. ಏನು ಮೇಡಮ್, ಅವರೇ ಅರ್ಥ ಮಾಡ್ಕೊಂಡು ಏನೋ ಕೊಟ್ಟರೆ ಕೊಡ್ಬೋದು, ಏನೋ ಸ್ವಂತ ಏನೋ ಮನೆಗಿನ ಮಾಡಿಕೊಡ್ಲಿ ಯಾರಿಗನ್ನ, ನಮಗೆ ನಮ್ಮಂಥವ್ರಿಗೆ ಏನೋ ಸ್ವಲ್ಪ. ಅವಾಗ ಮನೆಗೆ ಏನೋ ಬಾಡಿಗೆ ಕಟ್ಟಂಗಿಲ್ಲ, ಏನೂ ಇಲ್ಲ, ಅದಷ್ಟೇ. ಅಶೋಕ್ ಸರ್.